ಕ್ರಾಂತಿ ಸೆಟ್ಟಲ್ಲಿ ಮೆಜೆಸ್ಟಿಕ್ ಸಿನಿಮಾದ ಸಂಭ್ರಮ. ಕನ್ನಡ ಸಿನಿಮಾಗಳಲ್ಲಿ ಚಿಕ್ಕ ಪುಟ್ಟ ಪಾತ್ರಗಳಲ್ಲಿ ನಟಿಸುತ್ತಿದ್ದ ದರ್ಶನ್ ಇಂದು ಸೂಪರ್ ಸ್ಟಾರ್ ಆಗಲು ಬುನಾದಿ ಹಾಕಿದ್ದು ಮೆಜೆಸ್ಟಿಕ್ ಚಿತ್ರ. ಅದೇ ಮೊದಲ ಬಾರಿಗೆ ಪೂರ್ಣ ಪ್ರಮಾಣದ ನಾಯಕನಾಗಿ ದರ್ಶನ್ ಬಣ್ಣ ಹಚ್ಚಿದ್ದರು. ಹೊಸ ಪ್ರತಿಭೆ ನಾಯಕನಾಗಿ ಚಿತ್ರರಂಗಕ್ಕೆ ಎಂಟ್ರಿ ಆಗುತ್ತಿದ್ದಂತೆ ಬಾಕ್ಸ್ ಆಫೀಸಿನಲ್ಲಿ ಹೊಸ ಸಂಚಲನವೇ ಸೃಷ್ಟಿಯಾಗಿತ್ತು. ರೌಡಿಸಂ ಮತ್ತು ಲವ್ ಎರಡನ್ನು ಬೆರೆಸಿ ಮಾಡಿದ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಸೂಪರ್ ಹಿಟ್ ಅಂತ ಸಾಬೀತಾಗಿತ್ತು. ಮೆಜೆಸ್ಟಿಕ್ ಚಿತ್ರದಿಂದ ಕ್ರಾಂತಿ ಚಿತ್ರದವರೆಗೂ ದರ್ಶನ್ ಸಾಕಷ್ಟು ಏಳು ಬೀಳುಗಳನ್ನು ಕಂಡಿದ್ದಾರೆ. ಆದರೆ ಸೋಲಿಗಿಂತ ಗೆಲುವಿನ ರುಚಿ ಕಂಡಿದ್ದೇ ಹೆಚ್ಚು. ಈಗ ಮೆಜೆಸ್ಟಿಕ್ ಚಿತ್ರ 20 ವರ್ಷಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ದರ್ಶನ್, ನಿರ್ಮಾಪಕ ಎಂ ಜಿ ರಾಮಮೂರ್ತಿ, ಮೆಜೆಸ್ಟಿಕ್ ಚಿತ್ರತಂಡ ಹಾಗೂ ಕ್ರಾಂತಿ ಚಿತ್ರತಂಡ ಸೇರಿ ಸಂಭ್ರಮಿಸಿದೆ. ದರ್ಶನ್ ಅವರು ಈ ಎರಡು ತಂಡಗಳನ್ನು ಒಟ್ಟಿಗೆ ಸೇರಿಸಿ ಕೇಕ್ ಕತ್ತರಿಸಿ ಸಂಭ್ರಮಿಸಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಲವು ಹೊಸ ಸಿನಿಮಾಗಳಿಗೆ ಈಗಾಗಲೇ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು, ಕ್ರಾಂತಿ ಚಿತ್ರದ ಬಳಿಕ ಯಾವ ಚಿತ್ರವನ್ನು ಕೈಗೆತ್ತಿಕೊಳ್ಳುತ್ತಾರೆ ಎನ್ನುವುದನ್ನು ಇನ್ನೂ ಅನೌನ್ಸ್ ಮಾಡಿಲ್ಲ. ಮೆಜೆಸ್ಟಿಕ್ ಚಿತ್ರದ ನಿರ್ಮಾಪಕ ಎಂ ಜಿ ರಾಮಮೂರ್ತಿಯವರ ಬಳಿ ದರ್ಶನ್ ಅವರ ಕಾಲ್ಶೀಟ್ ಇದ್ದು, ಮೂಲಗಳ ಪ್ರಕಾರ ಕ್ರಾಂತಿ ಸಿನಿಮಾ ಮುಗಿದ ಬಳಿಕ ದರ್ಶನ್ ಎಂ ಜಿ ರಾಮಮೂರ್ತಿ ಅವರ ನಿರ್ಮಾಣದ ಸಿನಿಮಾದಲ್ಲಿ ನಟಿಸಲಿದ್ದಾರೆ ಎನ್ನಲಾಗಿದೆ. ದರ್ಶನ್ ಮಾಸ್ ಎಂಟ್ರಿ ಕೊಟ್ಟ ಮೆಜೆಸ್ಟಿಕ್ ಚಿತ್ರ ಹೊಸ ರೂಪ ಪಡೆದುಕೊಂಡು ಮತ್ತೆ ಬಿಡುಗಡೆಯಾಗುತ್ತಿದೆ. ಫೆಬ್ರವರಿ 16ರಂದು ದರ್ಶನ್ ಅವರ ಹುಟ್ಟುಹಬ್ಬವಿರುವುದರಿಂದ ಮತ್ತೆ ಮೆಜೆಸ್ಟಿಕ್ ಸಿನಿಮಾವನ್ನು ಬಿಡುಗಡೆ ಮಾಡಲು ನಿರ್ಮಾಪಕರು ಸಜ್ಜಾಗಿದ್ದಾರೆ.